ಸೊ ನಿದ್ರೆಯಲ್ಲೂ ಹಣ ಸಂಪಾದಿಸಬೇಕೆ? ಟಿ ಡಿ ಅಕಾಡೆಮಿ ಆಪ್ ಅನ್ನು ಡೌನ್ಲೋಡ್ ಮಾಡಿ ಉಚಿತವಾದ ಕೋರ್ಸ್ ಅನ್ನು ಪಡೆಯಿರಿ. ಹೇಗೆ ನಡೀತಿದೆ ಸರ್ ಟ್ರೇಡಿಂಗ್ ಎಲ್ಲ? ಚೆನ್ನಾಗಿ ನಡೀತಿದೆ, ತುಂಬ ಚೆನ್ನಾಗಿ ನಡೀತಿದೆ. ಡೇ ಬೈ ಡೇ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಟಿ ಡಿ ಬಂದ್ಮೇಲೆ ಗೊತ್ತಾಗಿದ್ದು. ಒಂದು ಹೆಲ್ಪ್ ಬೇಕಾಗಿತ್ತು. ಸೊ ನಿಮ್ಮ ಒಂದು ಸಮಸ್ಯೆ ಅರ್ಥ ಆಯಿತು, ನಿಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಹ ನನ್ನ ಹತ್ರ ಇದೆ. ಬೀಂಗ್ ಅ ಫಿನಾನ್ಷಿಯಲ್ ಅಡ್ವೈಸರ್ ನಾನು ಹೇಳ್ತೀನಿ ಅಂದರೆ, ಇದರಿಂದ ನಿಮಗೆ ಎವ್ರಿ ಮಂತ್ ರೆಂಟಲ್ ಇನ್ಕಮ್ ಬರೋ ಥರ ನಾವು ಮಾಡ್ಬೋದು. ಸೊ ನಿಮ್ಗೆ ಅಟ್ಲೀಸ್ಟ್ ಒಂದು ತಿಂಗಳಿಗೆ 2% ಅದು ಹೇಗೆ ಅಂತ ನಾನೆಲ್ಲ ಹೇಳ್ಕೊಡ್ತೀನಿ. ಓಕೆ. ಐ ಆಮ್ ಡೂಯಿಂಗ್ ನೌ ಟ್ರೇಡಿಂಗ್ ಈಕ್ವಿಟಿ ಆಲ್ಸೋ. ಇಟ್ ವಾಸ್ ವೆರಿ ನೈಸ್, ವೆರಿ ನೈಸ್. ಯೆಸ್ ಸರ್, ಟೂ ಮಚ್. ಆಫ್ಟರ್ ಜಾಯಿನಿಂಗ್ TADA, ಇಟ್ಸ್ ಲಿಟ್ರಲಿ ಇನ್ಕ್ರೀಸಿಂಗ್ ಮೈ ಪ್ರಾಫಿಟ್. ನೌ ಯು ಹ್ಯಾವ್ ಕಾನ್ಫಿಡೆನ್ಸ್? ಯೆಸ್ ಯೆಸ್ ಸರ್. ಗೋಲ್ಡ್ ಕ್ಲಾಸಲ್ಲಿ ನನಗೆ ಇಕ್ವಿಟಿ, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಎಲ್ಲ ತುಂಬ ಡೀಟೇಲಾಗಿ ಅರ್ಥ ಆಗಿದೆ. ಈಗ ನೆಕ್ಸ್ಟ್ ಏನಂದರೆ ಫೈನಾನ್ಷಿಯಲ್ ಪ್ಲಾನಿಂಗ್. ಸೊ ಡೆಫಿನೆಟ್ಲಿ ಸೊ ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್ನ ನಾನು ಮಾಡಿಕೊಡ್ತೀನಿ. ಒಂದು ಗೋಲ್ ಸೆಟ್ಟಿಂಗ್ ಮಾಡೋಣ. ಬೆಟರ್ ವಿ ಹ್ಯಾವ್ ಟು ಫೋಕಸ್ ಆನ್ SIP ಆ್ಯಂಡ್ ಮ್ಯೂಚುವಲ್ ಫಂಡ್ಸ್. ನಿಮ್ಮ ಮಗಳ ಉಜ್ವಲ ಭವಿಷ್ಯಕ್ಕೋಸ್ಕರ ಒಂದು ಒಳ್ಳೆ ಫಿನಾನ್ಷಿಯಲ್ ಪ್ಲಾನಿಂಗ್ನ ಇವಾಗ ರೈಟ್ ಟೈಮಲ್ಲಿ ನೀವು ಮಾಡೋಕ್ಕೆ ಬಂದಿದ್ದೀರಾ. ಸೊ ಇವಾಗ ಗಾಟ್ ಅ ರೈಟ್ ಅಡ್ವೈಸ್. ಅಲ್ಲ ಸರ್, ಇವಾಗ ನನ್ನ ಮಗಳದೇನೋ ಆಯಿತು, ಅವಳಿನ್ನೋ 6 ತಿಂಗಳು ಮಗು, ನನ್ನ ಗತಿ ಏನು ಸರ್? ಇವಾಗೇನೋ ಗೌರ್ಮೆಂಟ್ ಅವರು 2,000 ರೂಪಾಯಿ ಕೊಡ್ತಾ ಇದ್ದಾರೆ, 5 ವರ್ಷ ಆದ್ಮೇಲೆ ಅದೇ ಗೌರ್ಮೆಂಟ್ ಇರುತ್ತೋ ಇಲ್ವೋ ಅಂತ ಗೌರ್ಮೆಂಟಲ್ಲಿ ಕುಂತಿರೋರ್ಗೂ ಗೊತ್ತಿರಲ್ಲ. ನನ್ ಗತಿ ಏನು? ಮುಂದೆ ಪೆನ್ಷನ್ ತರ ನಮಗೂ ಬರ್ಬೇಕು ತಾನೆ, ಬರೀ ಗೌರ್ಮೆಂಟ್ ಜಾಬ್ ಅವ್ರಿಗೆ ಪೆನ್ಷನ್? ಇವಾಗೇನೋ 2,000 ಬರ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ. ಈ 2,000 ಅಲ್ಲ, ಅಟ್ಲೀಸ್ಟ್ 20,000 ಆದ್ರೂ ಬೇಕಲ್ಲ ಪೆನ್ಷನ್ ನಿಮ್ಗೆ. 20,000 ನಿಮ್ಗೆ ಪೆನ್ಷನ್ ಬೇಕು ಅಂದ್ರೆ, ನೀವು ಸ್ವಲ್ಪ ಏನಾದ್ರು ವರ್ಕ್ ಮಾಡ್ತಾ ಇದ್ರೆ, ನಿಮ್ಮಲ್ಲಿ ಏನಾದ್ರು ಸ್ವಲ್ಪ ಆದಾಯ ಇದ್ರೆ, SIP ಮಾಡ್ಕೊಂಡು ಹೋದ್ರೆ, ಸೊ ನೀವು ರಿಟೈರ್ಡ್ ಆಗೋ ಏಜ್ಗೆ, ಸೊ ನಿಮ್ಮ ಹತ್ರ ಒಂದು 3 CR ವರ್ಗೂ SIP ದುಡ್ಡೇ ಆಗಿರುತ್ತೆ. ಆ 3 CR ನ ಅಲ್ಲೇ ಬಿಡ್ಬೇಕು. ಎಲ್ಲಿ? SIP ಮ್ಯೂಚುವಲ್ ಫಂಡ್ ಅಲ್ಲಿ ಅಲ್ಲೇ ಬಿಟ್ಟು ಪ್ರತಿ ತಿಂಗಳು 1% ವಿಡ್ರಾ ಮಾಡ್ಬೇಕು. ಇದನ್ನ ಏನಂತ ಕರೀತಾರೆ ಅಂದ್ರೆ ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್. 20,000 ಅಲ್ಲ, 3 ಲಕ್ಷ ನೀವು ವಿಡ್ರಾ ಮಾಡ್ಬೋದು. ಸೊ ಈವನ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಿಂತ ನೀವು ಜಾಸ್ತಿ ಪೆನ್ಷನ್ ಅನ್ನ ತಗೋಬಹುದು. ಯಾವುದೇ ರೀತಿಯಾದ ಟಿಪ್ಸ್ ಅನ್ನ ನಂಬೇಡಿ, ಅಕೌಂಟ್ ಹ್ಯಾಂಡ್ಲಿಂಗ್ ಕೊಡ್ಬೇಡಿ. ಶಾರ್ಟ್ ಕಟ್ ಅಂತೂ ಇಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಕಷ್ಟಪಟ್ಟು ಕಲಿರಿ, ನೀವು ಇದೇ ತರ ಆಗ್ತೀರಾ, ಸಾಧಕರು ಸೀಟಿಗೆ ಬರ್ತೀರಾ ಅಂತ ಹೇಳಿ ಮಾತನ್ನ ಮುಗಿಸ್ತಾ ಇದ್ದೀನಿ. ಇವ್ರೇನಾ ಮಾರ್ಕೆಟ್ ಅಲ್ಲಿ ನಂಬರ್ ಒನ್? ಪಬ್ಲಿಕ್ ಸರ್ವಿಸ್ ಕೊಡ್ತೀಯಾ? ದುಡ್ಡು ಮಾಡಿ ಮಾಡಿ ಅಂತೀರಾ? ನೀವೆಷ್ಟು ಮಾಡಿದ್ರೆ ತೋರ್ಸಪ್ಪ. ನಿಮ್ಮಂತವ್ರು ಕಮೆಂಟ್ ಕೊಟ್ಟು ಹಾಳು ಮಾಡೋದೇನು ನಾನು ಹೇಳು. ಅವರು ಕೋರ್ಸ್ನ ಸೇಲ್ ಮಾಡಿ ದುಡ್ಡು ಮಾಡಿ ಪ್ರಾಫಿಟ್ ಲಾಸ್ ಸ್ಟೇಟ್ಮೆಂಟ್ ಯಾರು ನೋಡೋಣ. ಪ್ರಾಫಿಟ್ನಲ್ಲಿ ಇರಲ್ಲ ಯಾರು. ಅವರು ಕೋರ್ಸ್ನ ಸೇಲ್ ಮಾಡಿ ಕಡೆಯಿಂದ ಬಕ್ರ ಆಗಿದ್ದೀನಿ. ಅವರು ಕೋರ್ಸ್ನ ಸೇಲ್ ಮಾಡಿ ದುಡ್ಡು ಮಾಡ್ತಾರೆ. ಎಸ್ ಬ್ರೋ, ದಿಸ್ ಮ್ಯಾನ್ ಇಸ್ ಬಿಗ್ ಫ್ರಾಡ್. ಅವರು ಕೋರ್ಸ್ನ ಸೇಲ್ ಮಾಡಿ ದುಡ್ಡು ಮಾಡ್ತಾರೆ. ಬಕ್ರ ಆಗಿದ್ದೀನಿ. ಯಾರು ನೀನು? Welcome back and thank you for staying with Times Now. Viewers, now we are bringing to you a story of two actors. The victim in this murder case is a man named Renuka Swami and he's from Karnataka's Chitradurga. Sources are suggesting that Swami had posted derogatory comments about actor Pavitra Gowda having an affair with Darshan on social media. And as per sources, this may have led to the murder. Cinema style, Renuka Swami kone. ಪಟ್ಟಣಗೆರೆಯ ಕಾರ್ ಶೆಡ್ ನಲ್ಲಿ ರೇಣುಕಾ ಸ್ವಾಮಿ ಕೊಲೆಯಾಗುತ್ತೆ. ರೇಣುಕಾ ಕಿಡ್ನಾಪ್ ಮತ್ತು ಬ್ರೂಟಲ್ ಮರ್ಡರ್. ಯಾಕೆ ಕಳಿಸಿದ ಲೊಕೇಶನ್? ಲಿಸ್ಟ್ ನೋಡಿದಂತ ಸಂದರ್ಭದಲ್ಲಿ, ಮೊಬೈಲ್ ಅನ್ನ ವಶಕ್ಕೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಅದರಲ್ಲಿರುವಂತ ರೇಣುಕಾ ಕಿಡ್ನಾಪ್ ಮತ್ತು ಬ್ರೂಟಲ್ ಮರ್ಡರ್. ಯಾಕೆ ಕಳಿಸಿದ ಲೊಕೇಶನ್? ನಾನು ಎಲ್ಲಾನೂ ಚೆನ್ನಾಗಿ ಮಾಡ್ತಾ ಇದ್ದೀನಿ, ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ, ಆದರೂ ಬ್ಯಾಡ್ ಕಮೆಂಟ್ಸ್ ಹೊಡಿತಾ ಇದ್ದಾರೆ. ಎಲ್ಲಿದ್ದಾರೆ ಇವ್ರ ಉದ್ದೇಶ ಏನು? ಏನೂ ಅರ್ಥ ಆಗ್ತಾ ಇಲ್ಲ. ಈ ಸಮಾಜಕ್ಕೆ ಒಬ್ಬರು ಒಳ್ಳೇದು ಮಾಡ್ತಾ ಇದ್ದಾರೆ ಅಂದರೆ, ಅವರು ಕಾಲು ಎಳೆಯೋದು, ಅವ್ರನ್ನ ಡಿಪ್ರೆಷನ್ಗೆ ಹೋಗೋ ಥರ ಮಾಡೋದು, ಅವ್ರನ್ನ ಬ್ಯಾಡ್ ಕಮೆಂಟ್ಸ್ ಹಾಕೋದು, ಅವ್ರನ್ನ ಡಿಮೋಟಿವೇಟ್ ಮಾಡೋದು. ಇವ್ರನ್ನಂತೂ ನಾನು ಸುಮ್ಮನೆ ಬಿಡಲ್ಲ, ಇವ್ರಿಗೊಂದು ತಕ್ಕ ಶಿಕ್ಷೆ ಕೊಡಿಸೇ ಕೊಡಿಸ್ತೇನೆ. ಸರ್ ಮನ ಸರ್ ಫ್ರೀ ಇದ್ದಾರಾ? ಗೊತ್ತಿಲ್ಲ, ಚೂರು ರಜೆ ಕೇಳಬೇಕಾಗಿತ್ತು. ಅವ್ರು ಸ್ವಲ್ಪ ಇವಾಗ ಗರಂ ಆಗಿದ್ದಾರೆ, ಆಮೇಲೆ ಕೇಳಿ. ಏನಿಲ್ಲ ಬಿಡಿ ಸರ್, ನಿಮ್ಮಿಷ್ಟ. ಬೆಂಗಳೂರಲ್ಲಿ ನನಗೊಂದ್ ಕೆಲಸ ಮಾಡ್ಕೊಡ್ಬೇಕು, ಮಾಡ್ಕೊಟ್ರೆ ಇಡೀ ಬೊಂಬೈ ನಿಂದು.
ಥರ ಒಂದು ಸ್ಪೆಷಲ್ ಟಾಸ್ಕ್ ಕೊಡ್ತಾ ಇದ್ದೀನಿ, ಅದು ನಿಮ್ಮ ಕೈಯಲ್ಲಿ ಮಾತ್ರ ಸಾಧ್ಯ ಸರ್. ಅದು ಸರ್, ನೀವು ಸೀನಿಯರ್ ಆಗಿರೋದ್ರಿಂದ ಆ ಸ್ಪೆಷಲ್ ಟಾಸ್ಕ್ನ ಮಾಡಲೇಬೇಕು ಸರ್. ಅಷ್ಟು ಗ್ಯಾಂಗ್ಸ್ಟರ್ ಗ್ಯಾಂಗ್ ಕಟ್ಕೊಂಡ್ ಬರೋನು ಗ್ಯಾಂಗ್ಸ್ಟರ್, ಅವನೊಬ್ಬನೇ ಬರೋನು ಮನೋಜ್ ಕುಮಾರ್ ಮಾನ್ಸ್ಟರ್. ಯಾರು ಹತ್ತು ಜನ ನೋಡು ಡಾನ್ ಅದನ್ನಲ್ಲ ಕಣೋ, ನಾನು ನಾನು ಹೊಡೆದಿರೋ ಹತ್ತು ಜನನ ಡಾನೇ. ಹೆಂಗಾದ್ರೂ ಮಾಡಿ ಆ ಗ್ಯಾಂಗ್ನ ಎತ್ತಾಕೊಂಬನ್ನಿ ಸರ್ ಬೇಗ. ಸರ್ ನೀವು ಕೇಳಿದ್ರಲ್ಲ ಅವ್ರು ಬಂದಿದ್ದಾರೆ ಸರ್. ಹೌದಾ, ಕಳಿಸಿ ಒಳಗಡೆ ಅವರು. ಓಕೆ ಸರ್. ಸೊ ಅದೇ ಸೈಬರ್ ಕ್ರೈಮಿಗೆ ನೀವು ಹೇಳಿದ್ರಲ್ಲ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಸೊ ನಿಮಗೆ ಯಾರ್ಯಾರು ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇದ್ದಾರಂತ, ಸೊ ಐ ಪಿ ಓ ಅಡ್ರೆಸ್ಸು ಮತ್ತು ಅದರದ್ದು ಎಲ್ಲ ಡೀಟೇಲ್ಸು ವಿತ್ ಅಡ್ರೆಸ್ಸು ಸಮೇತ ಬಂದಿದೆ ಸರ್. ರಿಪೋರ್ಟ್ ಬಂದಿದೆ, ಇಲ್ಲೇ ಇದ್ದಾರೆ. ಸೊ ನೀವೇನು ಅವರು? ನಿಮ್ಮ ಹೆಸರು? ಅರುಣ್ ಸರ್. ನಿಮ್ಮ ಹೆಸರು ಸರ್? ವರುಣ್ ಸರ್. ಸರ್ ನಿಮ್ಮ ಹೆಸರು? ತರುಣ್ ಕಿರಣ್ ಅಂತ ಸರ್. ಸರ್ ಯಾಕೆ ಮಾಡ್ತಾ ಇದ್ದೀರಾ, ಹೆಂಗ್ ಮಾಡ್ತಾ ಇದ್ದೀರಾ, ಯಾರು ನೀವು? ಸೊ ನಿಮ್ಮನ್ನ ಬ್ಯಾಕ್ ಎಂಡಲ್ಲಿ ಇರೋರು ಯಾರು ಸರ್? ಸರ್ ಅವರು ಒಂದು ಕಮೆಂಟ್ ಹೊಡೆದ 50 rupees ಕೊಡ್ತಾರೆ ಸರ್, ಮಾಡ್ತೀವಿ. ನೀವು ಒಂದು 100 rupees ಕೊಡ್ರಿ ಸರ್, ನಿಮಗೆ ಹಾಕ್ತೀವಿ ಸರ್. ಸಿಕ್ಕಾಪಟ್ಟೆ ಮಂದಿ ಇದೀವಿ ನಾವು, ನಿಮಗೆ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ತುಂಬ ದೊಡ್ಡ ಗ್ಯಾಂಗ್ ಇದೆ. ನಾವು 4 ಸಿಕ್ಕಿರ್ಬೋದು, ಇನ್ನೂ ತುಂಬ ದೊಡ್ಡ ಗ್ಯಾಂಗ್ ಇದೆ ನಮ್ಮದು. ಮೂಲತಃ ನೀವೆಲ್ಲ ಏನು ಸರ್, ಏನು ಉದ್ದೇ ಮಾಡ್ತೀರಾ ಸರ್? ನಾವು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಟ್ರೇಡರ್ಸು. ನೀವು ಟ್ರೇಡರ್ಸೇ? ಎಸ್ ಸರ್. ಟ್ರೇಡಿಂಗ್ ಮಾಡ್ತಾ ಇದ್ದೀರಾ? ಮಾಡ್ತಿದ್ವಿ. ಕಾಲ್ ಮಾಡಿದರು ಈ ಥರ ಮಾಡ್ತೀವಿ ಬನ್ನಿ, ನಿಮಗೆ ಎಲ್ಲ ದುಡ್ಡು ಮಾಡಿಕೊಡ್ತೀವಿ ಅಂತೇಳಿ ಕರೆಸಿದ್ರು. ಆಮೇಲೆ ಸ್ವಲ್ಪ ದಿನದಲ್ಲಿ ನಮ್ದೆಲ್ಲ ಲಾಸ್ ಆಯಿತು ಸರ್. ಏನು ಸರ್ ಈ ಥರ ಮಾಡಿಬಿಟ್ರಿ ಅಂತಂದಿದ್ದಕ್ಕೆ, ಇಲ್ಲ ನೀವು ನಮ್ಮ ಜೊತೆನೇ ಬನ್ನಿ, ನಾವು ಎಲ್ಲರಿಗೂ ಕೂಡಿ ಈ ಥರ ಮಾಡೋಣ, ನಿಮಗೂ ಮಾತಾಡಿ ಕಾಲಲ್ಲಿ ಮಾತಾಡಿ ಎಲ್ಲ ಹೇಳಿದರು. ಕಾಮೆಂಟ್ ಮಾಡಿ ಮಾಡಿಸೋಣ, ಯಾರು ಬೆಳೀತಿದ್ದಾರೆ ಅವ್ರಿಗೆ ಅವ್ರ ವಿರುದ್ಧ ಕಾಮೆಂಟ್ ಮಾಡಿ ಅಂತ ಹೇಳಿದರು. ಮಾಡಿದ್ವಿ ಸರ್. ಸೊ ಯಾರ್ಯಾರು ಬೆಳೀತಾ ಇದ್ದಾರೆ ಅವ್ರ ವಿರುದ್ಧ ಹಿಂಗೆ ಮಾಡ್ತಾಯಿದ್ದಾರೆ? ಎಸ್ ಸರ್. ಎಸ್ ಸರ್. ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಸರ್, ಎಷ್ಟು ಎಥಿಕ್ಸ್ ಇದೆ ಸರ್ ಈ ಥರ ಎಲ್ಲ? ಎಥಿಕ್ಸ್ ಇದೆಯಾ ಸರ್ ನಿಮಗೆ ನಿಜವಾಗ್ಲು? ಸೊ ಮತ್ತು ನಮ್ಮ ಮುಂದೆ ದುಡ್ಡಿಗೆಲ್ಲ ನಾ ಯಾರು ಕೊಡ್ಬೇಕು ಸರ್? ಅದಕ್ಕೆ ನಿಮ್ಮನ್ನು ಕುಗ್ಸ್ಬೇಕು ಅಂತ ಹೇಳೋಕ್ಕೋಸ್ಕರ ಮಾಡ್ತಾ ಇರೋದು ನಿಮ್ಮನ್ನ. ಸೊ ನಾವು ಕುಗ್ಗಬೇಕು ನಿಮಗೆ? ಹೌದು. ನಾವು ಒಳ್ಳೆ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಇಲ್ಲ? ಇಷ್ಟ ಇಲ್ಲ. ನಮ್ಮ ಬಾಸಿಗೆ ಇಷ್ಟ ಆಗಲ್ಲ ಅದು. ನಾವು ಒಳ್ಳೇದು ಮಾಡೋದು ನಿಮ್ಮ ಬಾಸಿಗೆ ಇಷ್ಟ ಆಗಲ್ಲ. ಬಾಸಿಗೆ ಇಷ್ಟ ಆಗಲ್ಲ. ಅಲ್ಲ, ಇವಾಗ ನಿಮ್ಮ ಬಾಸಿಗೆ ನಿಮ್ಮ ಒಂದು ಚಿಂಟು ಗ್ಯಾಂಗ್ಗೆ ಏನು ಸಮಸ್ಯೆ ಇದೆ ಸರ್? ಯಾಕೆ ಹಿಂಗೆ ಮಾಡ್ತಾ ಇದ್ದಾರಾ, ಏನು ಉದ್ದೇಶ ಏನಿದೆ ಸರ್? ಸಮಸ್ಯೆ ಏನಿಲ್ಲ ಸರ್, ನೀವು ಕಾಂಪಿಟೇಟರ್ ಅವ್ರಿಗೆ ಅವ್ರು ನಮಗೆ ನಿಮಗೆ ಸೋಲಿಸ್ಬೇಕು ಅನ್ನೋದು ನಮ್ಮದು. ನಿಮ್ಗೆ ನಿಮಗೆ ಬ್ಯಾಡ್ ಕಮೆಂಟ್ಸ್ ಹಾಕಿದ್ರೆ ನಿಮ್ಗೆ ತಲೆ ಕೆಡಿಸ್ಕೋತೀರ, ಆಮೇಲೆ ನಿಮ್ಗೆ ಒಂಥರ ನಾವು ನಿಮ್ಮನ್ನ ಸೋಲ್ಸೋಕೆ ನೋಡೋದು ಒಟ್ಟ. ನಮ್ಮ ನಿದ್ದೆ ಬರಲ್ಲ, ನಿಮ್ಮ ನಿದ್ದೆ ಬರಲಾರ ಥರ ಮಾಡೋದು ಸರ್. ನಿಮ್ಮ ಅಕಾಡೆಮಿ ವಿರುದ್ಧ ನಾವು ಬ್ಯಾಡ್ ಕಮೆಂಟ್ ಹಾಕೋದು, ಸುಳ್ಳು ಸುದ್ದಿ ಹಾಕ್ತೀವಿ ಸರ್. ಜನ ಏನು ಸುಳ್ಳು ಸುದ್ದಿನ ಜಲ್ದಿ ನಂಬ್ತಾರೆ. ಪ್ರೆಸ್ಟೇಷನಲ್ಲಿ ನೀವು ಇರಬೇಕು, ಅದಕ್ಕಾಗಿ ನಾವು ಈ ಥರ ಮಾಡ್ತಾ ಇರೋದು. ನೀವೊಬ್ಬರು ಎಲ್ಲ ಕಾಂಪಿಟೇಟರ್ಸ್, ನಮ್ಮ ಕಾಂಪಿಟೇಟರ್ಸ್ ಎಷ್ಟು ಜನ ಇದ್ದಾರೆ ಅಷ್ಟು ಜನದ ವಿರುದ್ಧನೂ ಬ್ಯಾಡ್ ಕಮೆಂಟ್ಸ್ ಮಾಡೇ ಮಾಡ್ತೀವಿ, ಮಾಡ್ತಾನೂ ಇರ್ತೀವಿ. ನಮ್ಮನ್ನು ಕುಗ್ಸೋ ಅಂತ ಒಂದು ಅಷ್ಟೇ ಸರ್, ನಿಮ್ಮ ಸೋಲ್ಸೋದಷ್ಟೇ. ಇವಾಗ ಇನ್ನೂ ಈಗ ಸ್ಟಾರ್ಟ್ ಮಾಡಿದ್ರೆ, ಇವಾಗಲೇ ಮಾಡಿದ್ರೆ ನಾವು ನಿಮ್ಗೆ ಬೆಳೆಸಿದ್ರೆ ಇವಾಗಲೇ ಬಿದ್ದೋಗ್ತೀರ, ನಾಳೆ ದೊಡ್ಡ ಮಟ್ಟದ ಬೀಳಿದ್ರೆ ಅವಾಗ ಅಲ್ಲಿ ಬೀಳ್ತೀರ ನೀವು. ಅವಾಗ ಯಾರೂ ಕೇಳಲ್ಲ ನಮ್ಮ ಮಾತು. ಇವಾಗಲೇ ಸ್ಟಾರ್ಟಿಂಗ್ ಇದೆ, ನೀವು ಕಂಪ್ಲೀಟ್ ಕೊಡ್ತೀರ ನಮ್ಮಲ್ಲಿ ಕೊಡ್ರಿ. ಇದೆ ಸರ್ ನಮ್ಮ ದೊಡ್ಡ ಗ್ಯಾಂಗ್ ಇದೆ. ದೊಡ್ಡ ಗ್ಯಾಂಗ್ ಇದೆ ಸರ್. ನಿಮ್ಮ ಥರ ಯಾವ ಥರ ಅಕಾಡೆಮಿ? ನಮ್ಮದು ಎಲ್ಲ ಈ ಚಿಂಟು ಥರ ಗ್ಯಾಂಗೇ ಅಕಾಡೆಮಿ ಇದೆ ನಮ್ಮದು. ಕೊಟ್ರೆ ಕೊಡ್ರಿ, ನಮ್ಮ 4 ಇದ್ರೆ ನಮ್ಮನ್ನು ಬಿಡಿಸೋಕೆ 40 ಇದ್ದಾರೆ, ಬಿಡಿಸ್ಕೊಂಡು ಬರ್ತಾರೆ. ಮಾಡಿರಿ ಸರ್, ಏನು ಮಾಡ್ತೀರ ಮಾಡಿರಿ. ಅವ್ರ ಹೆಸರು ಹೇಳಿ ಸರ್. ಹೋಗಿ ಹೇಳಲ್ಲ ಹೇಳಲ್ಲ ಹೇಳಲ್ಲ. ಹಲೋ, ಬನ್ನಿ, ಇವ್ರ ಮೇಲೆ ಒಂದು ಆ್ಯಕ್ಷನ್ ತಗೋಬೇಕು, ಬನ್ನಿ ಬೇಗ ಬನ್ನಿ. ಮನೋಜ್ ಕುಮಾರ್ ಹೇಗಿದ್ದೀರಾ? ಎಸ್ ಸರ್. ಸರ್ ಇವರು ಮಾತು ಕೇಳ್ತಾ ಇಲ್ಲ, ಇವ್ರನ್ನ ಏನು ಮಾಡೋದು ಸ್ವಲ್ಪ ಹೇಳಿ ಸರ್. ನೀವೇ ಒಂದು ಏನೋ ಒಂದು ಆ್ಯಕ್ಷನ್ ತೊಗೊಳಿಪ್ಪ. ನೀವೇನೋ ಹೇಳ್ತೀರಾ ಆ್ಯಕ್ಷನ್ ತೊಗೊಳಿ ಅಂತ, ಬಟ್ ಇಲ್ಲೇನು ಸರ್ ಇಂಟ್ರಾಗ್ರೇಷನ್ ಅಲ್ಲ, ಅವ್ರು ಏನು ಬಾಯೇ ಬಿಡ್ತಾ ಇಲ್ಲ. ಅದ್ಯಾವ ಚಿಂಟು ಇನ್ಸ್ಟಿಟ್ಯೂಟ್ ಅವ್ರು, ಚಿಂಟು ಅವರ ಬಾಸ್ ಹೆಸರು ಹೇಳ್ತಾ ಇಲ್ಲ ಸರ್ ಏನು ಸರ್ ಮಾಡೋದು.
ಇವಾಗ ಏನು ಆ್ಯಕ್ಷನ್ ತೊಗೋಬೇಕು ಗೊತ್ತಾಗ್ತಿಲ್ಲ, ಒಟ್ಟಿನಲ್ಲಿ ಸುಮ್ಮನೆ ಅಂತ ಬಿಡೋಲ್ಲ ಸರ್, ಏನೋ ಒಂದು ಆ್ಯಕ್ಷನ್ ತೊಗೊಂಡೇ ತೊಗೊಂತೀವಿ. ಹೇಳ್ತೀಯಾ ಇಲ್ವಾ? ಹೇಳಲ್ಲ. ಈ ಸಿನಿಮಾದಲ್ಲಿ ತೋರಿಸಿರೋ ಥರ ನಮ್ಮನ್ನು ಒಂದು ಗತಿಗೆ ಕಾಣಿಸ್ತೇ ಬಿಡಂಗಿಲ್ಲ ಅನಿಸುತ್ತೆ. ಗೊತ್ತಿಲ್ಲ, ಮಾಡಿಬಿಟ್ಟು ಸರ್, ತಪ್ಪಾಯಿತು. ನೀವು ದುಡ್ಡು ಕಡೆ ಅವ್ರ ಪರವಾಗಿ ನಾವು ಬ್ಯಾಡ್ ಕಮೆಂಟ್ಸ್ ಮಾಡ್ತೀವಿ. ದುಡ್ಡು ಕೊಟ್ಟರೆ ನೀವು ಮಾಡ್ತೀರ? ಸರಿ, ಸುಮ್ಮನೆ ಕೂತ್ಕೊ ಹೇಳ್ತೀನಿ ನಾನು, ಕೂತ್ಕೊ ಹೇಳ್ತೀನಿ, ಕೂತ್ಕೊ ಹೇಳ್ತೀನಿ. ನೀವು ಕಾಮೆಂಟ್ ಮಾಡುವಾಗೆಲ್ಲ ಸರಿ ಇತ್ತಾ? ಇದು ಆಯಿತು, ಸುಮ್ಮನೆ ಕೂತ್ಕೊ ಹೇಳ್ತೀನಿ. ಸರ್ ಬನ್ನಿ ಸರ್, ನೀವು ತೊಗೊಂಡ್ ಮಾಮ ಐಟಮ್ ಅದು. ಸರ್ ಬನ್ನಿ ಸರ್, ನೀವು ಲೈಫಲ್ಲಿ ಎಂಥ ಕೆಟ್ಟದೇ ಮಾಡಿದ್ರು ಅವ್ರಿಗೆ ನಾವು ಬೇರೆ ಥರ ಫಿಸಿಕಲಿ ಶಿಕ್ಷೆ ಕೊಡೋದು ಬದಲು ಈ ಥರ ಸನ್ಮಾನ ಮಾಡಿದ್ರೆ ಅವ್ರಿಗೆ ಸತ್ಯಾಂಶ ಏನು, ಮನುಷ್ಯನಾಗಿ ನಾವು ಏನು ಮಾಡಬೇಕು ಎಲ್ಲನೂ ಅವ್ರಿಗೆ ಅರಿವಾಗುತ್ತೆ. ಸೊ ಈ ಥರ ಒಂದು ಅವ್ರು ಕೆಟ್ಟದ್ದು ಮಾಡಿದ್ರೆ ಅಂದರೆ ನಾವು ಕೆಟ್ಟದ್ದು ಮಾಡೋದು ಬೇಡ. ಸೊ ಡೆಫಿನೆಟ್ಲಿ ನೀವು ಏನೇನು ಮಾಡ್ತಾ ಇದ್ದೀರಲ್ಲ ಇದನ್ನು ಇನ್ಮೇಲೆ ನಿಲ್ಲಿಸ್ಬಿಡಿ. ನಿಮ್ಗೆ ಏನು ಬೇಕು ಹೇಳಿ, ನಮ್ಮ ಟಿ ಡಿ ಕಡೆಯಿಂದ ನಿಮಗೆ ಕೋರ್ಸ್ ಬೇಕಾ ಇಲ್ಲ ನಮ್ಮ ಟಿ ಡಿ ಅಕಾಡೆಮಿಯಲ್ಲಿ ಕೆಲಸ ಬೇಕಾ? ಸೊ ಆಲ್ರೆಡಿ ನೀವು ಕೆಲಸ ಅದನ್ನು ಎಥಿಕ್ಸ್ ಇಲ್ದಿರ ಕೆಲಸ ಮಾಡ್ತಾ, ಇನ್ಮೇಲೆ ಎಥಿಕ್ಸ್ ಇಟ್ಕೊಂಡು ಈ ಶೇರ್ ಮಾರ್ಕೆಟಿಂದ ಇನ್ನೊಂದು 4 ಜನಕ್ಕೆ ಹೇಳ್ಕೊಡಿ, 4 ಜನಕ್ಕೆ ನೀವೇ ಪಾಠ ಹೇಳ್ಕೊಡಿ. ನಿಮ್ಗೆ ಏನು ವಿದ್ಯಾಭ್ಯಾಸ ಬೇಕೋ ಎಲ್ಲನೂ ಫ್ರೀ ಕೊಡ್ತೀವಿ ಸರ್. ಟಿ ಡಿ ಸಂಸ್ಥೆಯಿಂದ ನಿಮಗೆ ಫುಲ್ಲು ಕೋರ್ಸನ್ನು ಫ್ರೀಯಾಗಿ ಕೊಡ್ತೀವಪ್ಪ. ಇನ್ನು ಮುಂದೇನಾದರೂ ನೆಟ್ಟಿಗಿರಿ. ಯಾರ್ಯಾರು ಇನ್ನೂ ನೆಗೆಟಿವ್ ಕಮೆಂಟ್ಸ್ ಹೊಡಿತಾ ಇದ್ದೀರೋ ಲೈಫಲ್ಲಿ ನೀವು ಇನ್ನೂ ಅಲ್ಲೇ ಇದ್ದೀರಾ. ಸೊ ಮೇಲಕ್ಕೆ ಬರಬೇಕಾ, ಬನ್ನಿ ಟಿ ಡಿ ಅಕಾಡೆಮಿ ಸೇರ್ಕೊಳ್ಳಿ. ನಿಮ್ಗೆ ಯಾರಾದರೂ ಪ್ರೆಷರ್ ಹಾಕಿ ಮಾಡಿಸ್ತಾ ಇದ್ದಾರಾ, ನೆಗೆಟಿವ್ ಕಮೆಂಟ್ ಮಾಡಿಸ್ತಾ ಇದ್ದಾರಾ, ದುಡ್ಡು ಕೊಡ್ತಾ ಇದ್ದಾರಾ, ಸೊ ಅದನ್ನು ಬಂದು ಇಲ್ಲಿ ಹೇಳಿ. ಸೊ ಡೆಫಿನೆಟ್ಲಿ ಅದೇನು ದುಡ್ಡು ನಿಮ್ಗೆ ಕೊಡ್ತಾ ಇದಾರಲ್ಲ ಚಿಲ್ಲರೆ ಕಾಸು, ಅದಕ್ಕಿಂತ 100 ಪಟ್ಟು ದುಡಿಯೋ ಥರ ನಾವು ಒಂದು ನಾಲೆಜ್ನ ಕೊಡ್ತೀವಿ. ಸೊ ಟಿ ಡಿ ಅಕಾಡೆಮಿ ಪ್ರತಿ ಜಿಲ್ಲೆಗೂ ಒಂದು ಬ್ರ್ಯಾಂಚ್ ಆಗುತ್ತೆ. ಸಿನ ಒಂದು 100 ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀವಿ ಟಿ ಡಿ ಅಕಾಡೆಮಿ. ಸೊ ಬಂದು ಇಲ್ಲೇ ಉದ್ಯೋಗ ಮಾಡಿ. ಆ ಬ್ಯಾಡ್ ಕಮೆಂಟ್ ಮಾಡೋದೇ ಒಂದು ಉದ್ಯೋಗದ ಥರ ಮಾಡ್ತಾ ಇದ್ದೀರಾ, ಅದೇ ಉದ್ಯೋಗನ ಒಂದು ಬೇರೆ ಜನಕ್ಕೆ ಬೇರೆ ಜನಗಳಿಗೆ ಒಳ್ಳೇದಾಗೋ ಥರ ಒಂದು ಉದ್ಯೋಗ ಮಾಡಿ. ಈ ಥರ ನೆಗೆಟಿವ್ ಉದ್ಯೋಗ ಮಾಡಿ ಸೊ ನಿಮ್ಮ ಅಪ್ಪ ಅಮ್ಮ ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಬ್ಯಾಡ್ ಕಮೆಂಟ್ ಮಾಡ್ಕೊಂಡು ದುಡಿತಾ ಇದ್ದೀನಿ ಅಂದರೆ ಹೇಳೋಕ್ಕೆ ಹೆಂಗಾಗುತ್ತೆ? ಸದೇ ಒಂದು 4 ಜನಕ್ಕೆ ಪಾಠ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನಿಮ್ಮ ಅಪ್ಪ ಅಮ್ಮನೂ ಖುಷಿ ಪಡ್ತಾರೆ. ಸೊ ನೆಗೆಟಿವ್ ಹೊಡಿತಾ ಇರೋರು, ಕಾಮೆಂಟ್ ಹೊಡಿತಾ ಇರೋರು, ಸೊ ದಯಮಾಡಿ ನಿಮ್ಮ ಒಂದು ಚಿಲ್ಲರೆ ಬುದ್ಧಿನ ಬಿಟ್ಟು ಲೈಫಲ್ಲಿ ಇವತ್ತಾದರೂ ಮುಂದಕ್ಕೆ ಬನ್ನಿ. ನಿಮಗೆ ಸಹಾಯ ಮಾಡೋದಕ್ಕೆ ಟಿ ಡಿ ಅಕಾಡೆಮಿ ಇದೆ. ಸೊ ನೆಗೆಟಿವ್ ಕಮೆಂಟ್ಸ್ ಹೊಡಿತಾ ಇರೋರಿಗೆ ಯಾರೂ ಇಲ್ಲ ಅನ್ಕೋಬೇಡಿ. ನಾವು ನಿಮಗೆ ಆಶಿಸ್ತೀವಿ, ನಾವು ನಿಮ್ಮ ಜೊತೆಗೆ ಆಸರಿಯಾಗಿರ್ತೀವಿ, ನಿಮ್ಮ ಲೈಫನ್ನು ನಾವು ಒಂದು ಮಟ್ಟಕ್ಕೆ ತೊಗೊಂಡು ಹೋಗ್ತೀವಿ. ಸೊ ಭಯ ಪಡಬೇಡಿ ನೆಗೆಟಿವ್ ಕಮೆಂಟ್ಸ್ ಹೊಡಿಯೋರು, ಡೈರೆಕ್ಟಾಗಿ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬನ್ನಿ, ನಿಮ್ಗೇನು ಬೇಕೋ ಕೇಳಿ, ನಮ್ಮ ಕೈಲಾದ ಸಹಾಯ ಮಾಡ್ತೀವಿ. ಬ್ಯಾಡ್ ಕಮೆಂಟ್ ಮಾಡೋರಿಗೆ ನೋಡಿಪ್ಪ ನಾನು ಒಂದು ಹೇಳ್ತೀನಿ, ಟಿ ಡಿಗೆ ಬನ್ನಿ, ಕೆಲಸ ಕಲಿಸ್ಕೊಡ್ತೀನಿ, ಅದರಿಂದ ವೃತ್ತಿ ಮಾಡಿ. ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 3 ಡೇಸ್ ವರ್ಕ್ಶಾಪ್ ಇರುತ್ತೆ, ಶುಕ್ರವಾರ, ಶನಿವಾರ ಆ್ಯಂಡ್ ಭಾನುವಾರ. ಸೊ ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. 5 ಬ್ರಾಂಚ್ಗಳನ್ನು ಒಳಗೊಂಡಿದೆ. ರಾಜಾಜಿನಗರ, JP ನಗರ, ಯಲಹಂಕ, ಹುಬ್ಬಳ್ಳಿ,
ಮೈಸೂರು. ನಿಮ್ಗೆ ಯಾವ ಬ್ರಾಂಚ್ ನಿಯರ್ ಆಗುತ್ತೋ ಸ್ಕ್ರೀನಲ್ಲಿ ಬರ್ತಾ ಇರೋ ನಂಬರ್ಗಳನ್ನು ಕಾಲ್ ಮಾಡಿ, ಸೊ ಅವರೊಂದು ಕ್ಯೂ ಆರ್ ಕೋಡ್ ಕಳಿಸ್ತಾರೆ, 500 rupees ಅಡ್ವಾನ್ಸ್ ಟೋಕನ್ ಬುಕ್ ಮಾಡಿ ಮೊದಲೇ ಅಡ್ವಾನ್ಸ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಆಗಿರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡಿಕೊಂಡು ಬರೋದು ತುಂಬ ಒಳ್ಳೆಯದು. ಸೊ ಯಾರ್ಯಾರು ನಮ್ಮ ಕೋರ್ಸ್ಗಳನ್ನು ತೊಗೊಳಕ್ಕಾಗ್ತಾ ಇಲ್ಲ, ಇನ್ಸ್ಟಿಟ್ಯೂಟ್ಗೆ ಹೋಗೋಕ್ಕಾಗ್ತಾ ಇಲ್ವೋ, ನೀವು ಆನ್ಲೈನ್ ಕೋರ್ಸಸ್ ಸಹ ತೊಗೋಬೋದು. ಈ ಕೂಡಲೇ ಟಿ ಡಿ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿ ನಮ್ಮ ಕೋರ್ಸ್ಗಳನ್ನು ಆನ್ಲೈನಲ್ಲೇ ಮೊಬೈಲ್ ಆ್ಯಪ್ ಮುಖಾಂತರ ಉಚಿತವಾಗಿ ಪಡೆಯಿರಿ. ಸೊ ಸಿಗೋಣ ಇದೇ ಶುಕ್ರವಾರ. ನಮಸ್ತೆ ಕರ್ನಾಟಕ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಟಿ ಡಿ ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.